ಸ್ವಾಮಿ ಕಟ್ ಮಾಡಿಲ್ಲ ಈ ಕಡೆ ಪಂಚ ಕೆಳಗ್ ಬಿತ್ತು ನಾಯಿ ಸ್ವಾಮಿ ಅಂತ ಹಿಂಗನ್ನಲ್ಲ ನಾಯಿ ಬಂತು ಸ್ವಾಮಿ ಮುಗ್ಲಿಗೆ ಅದಕ್ಕೆ ಹಿಂಗನ್ನಕ್ ಹೋದ್ರೆ ಪಂಚ ಕೆಳಗ್ ಬಿತ್ತು. ಅಯ್ಯೋ ದಡ್ಡ, ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣೋ ದೆವ್ವ. ಇದು ನಾಯಿ ಪಕ್ಕದ ಮನೆ, ಅದು ಪಕ್ಕದ ಮನೆದನಾಗ್ಲಿ ಏನಾನಾಗ್ಲಿ ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನಗೆ ಸುಮ್ಮನೆ ಇದು ಅದನ್ನ ಕಚ್ಚಕ್ ಬಂದಿರೋದು ನಿನಗೆ ಗೊತ್ತಾಯ್ತಾ ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ. ನೋಡು ಹಂಗೆ ನೋಡ್ತಾ ಇರು, ಅದು ಈಗ ನಿನ್ನ ಸ್ಪರ್ಶ ನಿನ್ನ ಆತ್ಮದೊಳಗೆ ಸೇರ್ಕೊಳಕ್ಕೆ ಬರ್ತಾ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಕಣ ನಾನು. ಈ ಸಚ್ಚಿದಾನಂದ ಸ್ವಾಮಿ ಯಾವಾಗ ಬಂದ್ ಮನೆ ಕಣ ಸ್ವಾಮಿ ಇದೆ ಇಲ್ಲಿ ಅವಾಗ ಅದು ಮಾತ್ರ ನಾಯಿ, ಅದು ಇವಾಗ ಅದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ. ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗೆ ಹೋಗು, ಕತ್ಲೆಗೆ ಬರುತ್ತೆ. ಒಂಚೂರು ಮುಂದಕ್ಕೆ ಹೋಗ್ಬೇಕಾದ್ರೆ ನಿನ್ನೆ ಫಾಲೋ ಮಾಡ್ಕೊಂಡ್ ಬರುತ್ತೆ ಅದು. ಹೋಗು ಒಂಚೂರು ಮುಂದೆ ಹೋಗು. ಹಲೋ ಹಲೋ ಬಂತ ನೀನ್ ಹಿಂದೆನೆ ನೋಡ್ತಾನೆ ಹೇಳಿಲ್ವಾ? ಹಲೋ ಹಲೋ ಸ್ವಾಮಿ, ಈಗೇನ್ ಗೊತ್ತಾ, ಪಂಚೆ ಆಯ್ತಲ್ವಾ, ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ, ಅಂಡರ್ವೇರ್ ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು ಅದು ಬಿಡು, ಹೋಗಲ್ಲ ಈಗ, ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಹೇಳಿ ಸ್ವಾಮಿ. ಅಂಡರ್ವೇರು ಬಿಚ್ಚುಬಿಡು ಹೇಳ್ತೀನಿ, ಬಿಚ್ಚು ನಾನು ಹೇಳ್ದಲ್ ಸರ್, ಜಲ್ದಿ ಬಿಚ್ಚು, ಪಂಚೆ ಇರ್ಲಿ. ಪಾತ್ರೆ ತಿಕ್ತವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಕಡೆಗೆ, ಅದೇ ಹಳ್ಳಿ ಮರ್ತವ ಇಲ್ಲಿ. ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ, ನಾನು ಹೇಳ್ದಷ್ಟು ಕೇಳಪ್ಪ, ಭಕ್ತಾದಿಗಳು ಇದಾರೆ. ಉಳ್ಳಾಪ್ಟ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿದ್ದಾವ ಇಲ್ಲ, ನಿಮ್ಮ ಮನೆ ಬತ್ಲು ಮನೆಗೆ ಹೋಗು ಅರ್ಜೆಂಟ್. ನನ್ನ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ ಜಾಸ್ತಿ ಮಾತಾಡೋ, ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದ್ದಾರೆ ನನಗೆ. ಪಂಚೆ ಹಂಗೆ ಇರಲಿ, ಅದು ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು. ತಾಯಿ ನೆನ್ಸ್ಕೊಂಡು ಬಿಚ್ಚು. ಅಮ್ಮ ನರಸಿಂಹರಾಜು, ಏ ಹಂಗೆ ಮರೆ ಮಾತ್ಕೊಂಡು ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರಲಿ, ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ ಎಲ್ಲ ಬೆಳಕು. ಹೋ ಸರಿ ರೇ, ಪಂಚೆ ಹಂಗೆ ಇರಲಿ, ಒಳಗಡೆ ಬಿಚ್ಚಕ್ಕೇನ್ರಿ, ಬೆಳಕು ಬಂದ್ರೆ ಬರಲಿ. ಅದಿದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ತಿಕೊಂಡು ಬಿಚ್ಚಿದ್ದೀನಿ. ಫುಲ್ ಬಿಚ್ಚಿದ್ಯಾ? ಹಾಂ ಫುಲ್ ಬಿಚ್ಚಿದ್ದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ. ಏನ್ ಮೊಬೈಲ? ಅಲ್ಲಪ್ಪ, ಇದು ನಾ ಅಂಡರ್ವೇರ್. ಬಲಗೈಲ? ಹಾ ಹಿಡ್ಕೊಂಡಿದ್ದೀನಿ ಸ್ವಾಮಿ. ಮೂರ್ ರೌಂಡ್ ಜೋರಾಗಿ ತಿರುಗಿಸು ಅದು ಅಂಡರ್ವೇರ್. ಮೂರ್ ರೌಂಡ್ ಇಕ್ಕಂಡೆ ನಿಂತು ನಿನ್ ತಲೆ ಅಲ್ಲಲ್ಲ, ನಿಂತ ಕೈಲಿ ಹಿಡ್ಕೊಂಡು ನಿನ್ ತಲೆ ಸುತ್ತ ತಿರುಗಿಸು ಮೂರ್ ರೌಂಡು. ಕಾರಿ ಕೂಡ ಮೇಲೆ ಈಗ ಇಲ್ ಬೆಳಕ್ಗಳು ಸಖತ ಕಾಣಿಸ್ತಾವೆ, ಎಲ್ಲ ಗಾಡಿಗಳು ಬರ್ತವೆ, ಎಲ್ಲ ಕುಡ್ದಿರ್ತಾರೆ ರೇ. ಅವ್ರ ಗಾಡಿ ಬಂದ್ರೆ ಹೋಗ್ತಾರೆ, ಅಂಡರ್ವೇರ್ ನ ಮೂರ್ ಸುತ್ತು ಹಿಂಗ್ ಸುತ್ತಬಿಟ್ಟು ಬಿಡು. ಅದ್ ಯಾಕಡೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನನ್ಗೆ ಹೇಳು, ಅವಾಗ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಈಗಲೇ ಹೇಳ್ಬಿಡ್ತೀನಿ, ಅಲ್ಲಲ್ಲ ಅರ್ಜೆಂಟು, ಗಾಡಿ ಬಂದ್ರೆ ಬರ್ಲಿ. ಅಂಡರ್ವೇರ್ ಕೈಲಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ ಮೂರ್ ರೌಂಡ್ ತಲೆಯಿಂದ, ಮೂರ್ ರೌಂಡ್ ಸುತ್ತಬಿಟ್ಟು ಹಂಗೆ ಎಸಿ ನಿನ್ ಕೈ ಬಿಟ್ಬಿಡು, ಮೂರ್ ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು. ಹಲೋ ಹಲೋ, ಒಂದು ಎರಡು ಮೂರ್ ರೌಂಡ್ ಸುತ್ತಿ ಬಿಡು, ಯಾವ ದಿಕ್ಕು ಬೀಳುತ್ತೆ ಅಂಡರ್ವೇರ್ ಹೇಳ ಅವಾಗ. ಕೆಳಗ್ ಬೇಕು, ಇಲ್ಲಿ ಬಿಚ್ಚಿಲ್ಲ ಸ್ವಾಮಿ, ಕೈಲಿ ಸುಮ್ನೆ ಕೆಳಗೆ ಕೆಳ್ದಿದ್ದೀನಿ. ಏನ್ ಡ್ರಾಯರ್ ಬಿಚ್ಚಿಲ್ಲ ಇದು ಕೆಳ, ಇವರೆಲ್ಲ ಕೇಳಿಸ್ಕೊಂತವ್ರ. ಏ ಡ್ರಾಯರ್ ಬಿಚ್ಬಿಟ್ಟು ಕೈಲಿ ಇಟ್ಕೊಳ್ಳಯ್ಯ. ಬಿಚ್ಚಿಲ್ಲ ಅರ್ಧ ಬರ್ದ ಹಿಂಗ್ ಕೈಲಿ ಇಟ್ಕೊಂಡಿದ್ದೆ, ಅದೇ ಹಿಂಗ್ ಎಳ್ದ ಇಟ್ಕ ಅಂತಂದ್ರಲ್ಲ. ಏ ಕೈಲಿ ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ, ಯಾವನೇ ನೀನು ಬಲಗೈಗೆ? ಇಲ್ಲಿ ಗಾಡಿಗಳು ಒಂದೇ ಸಮಯಕ್ಕೆ ಬರ್ತಾವ್ರಿ, ಅವ್ರೇನ್ ಹಿಂಗ್ ಅಂಡರ್ವೇರ್ ನೋಡಕ್ ಬರ್ತಾರ ಸುಮ್ನೆ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಯೋ ಈ ಭಕ್ತಾದಿಗಳು ಕೂಗಾಡ್ತಾರ ಇಲ್ಲಿ, ಬಿಚ್ಚಿ ಕೈ ಹಿಡ್ಕೊಳ್ಳಯ್ಯ ಜಲ್ದಿ. ಗಾಡಿ ಹೋಗ್ಲಿ, ಆಟೋ ಹೋಗ್ಲಿ.
ಬಿಚ್ಚಾಸ್ವಾಮಿ ಬಿಚ್ಚಿ ಕೈಲಿ ಇಟ್ಕೊಂಡು ಮೂರ್ ರೌಂಡ್ ಸುತ್ತಿ ಬಿಡೆ, ಅದು ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳ ನನಗೆ. ಮನೆಗೆ ಏನ್ ಮಾಡಿದೆ ಅಂತ ಇದು ಅಲ್ಲಿ ಹುಡುಗರೆಲ್ಲ ಏನ್ನ ಬಾಡಿ ಬೇರೆ ಒಂದು ಹೊರಗೈತೆ, ಇದು ಡ್ರೈವರ್ ಇಲ್ಲ ಅಂತಂದ್ರೆ ಆಮೇಲೆ ಏ ಆಮೇಲೆ ತಗಣಿ ಮಂತೆ ಇದು ಇಲ್ಲೆಲ್ಲ ಗಲೀಜ್ ಆಯ್ತು ದೇಶಕ್ಕೆಲ್ಲ ಐತೆ. ಯೋ ಅಂಡರ್ ವೇರ್ ಹೋದ್ರೆ ನರಸಿಂಹರಾಜು ಅಲ್ಲ ಏಷ್ಗೆಲ್ಲ ಐತೆ ತಿರ್ಗ ಅದ್ರ ಮೇಲೆ ಬಿದ್ರು ಹೋಗಿ. ಅಲ್ಲಲ್ಲ ಇಲ್ಲಿ ಕೇಳಿಲ್ಲಿ ಅಂಡರ್ ವೇರ್ ಹೋದ್ರೆ ಇನ್ನೊಂದು ತಗೊಂಬೋದು, ಜೀವನೇ ಹೋದ್ರೆ ಏನ್ ಮಾಡ್ತೀನಿ ನಿಂದು? ಇದು ಮ್ಯಾಲ್ಪಾ ಎಲ್ಲ ಗಾಡಿಗಳು ಒಂದೇ ಸಮಯ ಗೊತ್ತಾವ ಸ್ವಾಮಿ, ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ ಅಂಡರ್ ವೇರ್ ಫುಲ್ ಬಿಚ್ಚಿ ಕೈಲಿ ಇಟ್ಕೊಂಡಿದ್ಯಾ? ಮಡಿಚ್ಕೊಂಡಿದ್ದೀನಿ ನೀವು ಇದು ಕರ್ಚಿಪ್ ಮಡಿಸ್ ಎಲ್ಲಿ ಮಡಿಕೊಂಡಿದ್ಯಾ? ಕೈಲಿ ಇದು ಕರ್ಚಿಪ್ ಮಡಿಸ್ಕೊಂಡಂಗೆ ಮಡಿಸ್ಕೊಂಡು ಮಡಿಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕಂಡ ನೆನ್ನೆ ಮಾಡ್ದಾಗ ಮಾಡು. ಬಲಗೈ ಗುಚ್ಚೋಯ್ಕ ಬಲಗೈ ಬಲಗೈ ಗುಚ್ಚೋಯ್ಕ. ಮೊಬೈಲು ಮೊಬೈಲು ಕೈ ಹಿಡ್ಕೊಂಡ್ ಹಂಗೆ ಬಲಗೈ ಗುಚ್ಚೋಯ್ಕ ಹೇಳ್ತೀನಿ. ಏನ್ ಹಿಂಗ್ತಿರುತ್ತಾವ ಇವು ಒಂದೇ ಸಮಕ್ಕೆ ಒಂದೇ ಸಮಯಕ್ಕೆ ವೆಹಿಕಲ್ ತಿರುಗಿಸಲ್ಲ ತಿರ್ಗತ್ಕೂ ಏನೇ ಸಂಬಂಧ? ಈ ಕಡೆ ಗುದ್ರ ಐತೆ ಗುದ್ರದೊಳಗೆ ಇಳಿ ಹೇಳ್ತೀನಿ ಕೆಳಕ್ಕೆ. ಉಚ್ಚ ವೀಕೋ ಬಲಗೈ ವೀಕೋ ಬಲಗೈ ಊಟ ಮಾಡಕ ಈಗ ಅದು ಅದು ಶಾಸ್ತ್ರದ ಪ್ರಕಾರ ಬಲಗೈಗೆ ಉಯ್ಕೊಂಬೇಕಪ್ಪ ಉಯ್ಕಂಡ. ಬರ್ಲಿಲ್ಲ ಅನ್ಬೇಡ, ಬತ್ತಾಯ್ತಾ ಇಲ್ವಾ? ಬಂದಿಲ್ಲ ಬಂದಿಲ್ವ? ಬಂದಾಗ ಹೇಳು. ಬಂತ ಸ್ವಲ್ಪ ಬಂತು ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂತು, ಒಂದು ಅಂಗೈ ಗುಣಿ ಅಷ್ಟು ಬಂದವಿ. ಏ ಹಂಗಲ್ಲ, ಕೈ ತುಂಬಾ ವೀಕ ಹೇಳ್ತೀನಿ. ಗೊತ್ತಾಯಿಲ್ಲ ಅಯ್ಯೋ ಉಯ್ಕಳೆ ನೀನೇನೆ ಬತ್ತಾಯಿಲ್ಲ ಬತ್ತಾಯಿಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಹರಿಯಾಕಲ್ಲ, ಅವಾಗ ಹೋಗಿ ಉಯ್ದು ಬಂದೆ ಆಚೆಗೆ ಬಾ. ನಮ್ಮ ಮನೆಯವ್ರು ಬಾಡಿ ಹರಿಯಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ಜೋರ ಕುಯ್ಕೊಂಡ್ರಲ್ಲ. ಹೇ ಸೈಡ್ ಬಾಪ, ಇದೇ ಮೇಲೆ ಗೊತ್ತೀಯಾ? ಹಲೋ ಹಲೋ ಅದೇ.